ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ಸಾರ್ವಜನಿಕರು ವಾಹನ ನೋಂದಣಿ ಫಲಕಗಳ ಮೇಲೆ ಅನಧಿಕೃತವಾಗಿ ರಾಷ್ಟ್ರೀಯ ಮತ್ತು ರಾಜ್ಯ ಮಾನವ ಹಕ್ಕುಗಳ ಆಯೋಗ ಹೆಸರನ್ನ ಹೋಲುವಂತಹ ರಾಷ್ಟ್ರೀಯ ರಾಜ್ಯ ಮಾನವ ಹಕ್ಕುಗಳ ಸಂಸ್ಥೆ ಒಕ್ಕೂಟ ಇತ್ಯಾದಿ ಹೆಸರು ಚಿಹ್ನೆ ಲಾಂಛನ ಹಾಗೂ ಇತರೆ ಸಂಘ ಸಂಸ್ಥೆಗಳ ಹೆಸರುಗಳನ್ನ ಹಾಕಿಕೊಳ್ಳುವಂತಿಲ್ಲ ಎಂದು ಕಲಬುರಗಿ ನಗರದ ಪೊಲೀಸ್ ಆಯುಕ್ತ ಎಂಎನ್ ನಾಗರಾಜ್ ಸೂಚಿಸಿದ್ದಾರೆ. ವಾಹನಗಳ ಮೇಲೆ ಅನಧಿಕೃತವಾಗಿ ಈ ರೀತಿಯ ಹೆಸರುಗಳು ಚಿಹ್ನೆ ಹಾಗೂ ಲಾಂಛನ ಹಾಕಿಕೊಳ್ಳುವುದು ಕೇಂದ್ರ ಮೋಟಾರು ನಿಯಮಗಳು 1989 ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರಗಿ. ಇತರ ನಿಯಮ 50 ಮತ್ತು 51 ಹಾಗೂ ಕಾಯ್ದೆ 1950 ಕಲಂ 3-4 ಮತ್ತು 5 ಸ್ಪಷ್ಟ ಉಲ್ಲಂಘನೆಯಾಗುತ್ತೆ. ಈ ಪ್ರಕರಣ ಹೊರಡಿಸಿದ ಒಂದು ವಾರದೊಳಗೆ ಈ ರೀತಿಯ ವಾಹನಗಳ ಮೇಲೆ ಅನಧಿಕೃತವಾಗಿ ಹೆಸರು ಹಾಕಿಕೊಂಡಿರುವ ಮಾಲೀಕರು ಗಂಗಾ ಆಸ್ಪತ್ರೆಯಲ್ಲಿ ಮಕ್ಕಳ ಖ್ಯಾತ ವೈದ್ಯರಾದ ಡಾಕ್ಟರ್ ರಾಣಿ ವಿ ಪಾಟೀಲ್ ಅವರು ಮಕ್ಕಳ ಕಿಡ್ನಿ ಸಮಸ್ಯೆ ಕುರಿತು ಚಿಕಿತ್ಸೆ ನೀಡಲಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿದ್ಧಗಂಗಾ ಆಸ್ಪತ್ರೆ, ವಸಂತನಗರ, ರಾಜರಾಜೇಶ್ವರಿ ಹೋಟೆಲ್ ಹತ್ತಿರ, ಕಲಬುರಗಿ. ಕೂಡಲೇ ಹೆಸರು ಚಿಹ್ನೆ ಹಾಗೂ ಲಾಂಛನಗಳನ್ನ ತೆರವುಗೊಳಿಸಬೇಕು, ಇಲ್ಲದಿದ್ದಲ್ಲಿ ಕೈದಿಗಳ ಅನ್ವಯ ದಂಡನೆಗೆ ಒಳಪಡಿಸಬೇಕಾಗುತ್ತೆ ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ.